ಎಲ್ರಿಗೂ ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಕ್ಲಾಸಿಕ್ ಸಂಸ್ಥೆಯ ರಜತ ಮಹೋತ್ಸವ ಸಮಾರಂಭದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಕ್ಲಾಸಿಕ್ ಸಂಸ್ಥೆ ನಮ್ಮ ಕರ್ನಾಟಕದಾದ್ಯಂತ ಹಾಗೂ ದೇಶದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂಸ್ಥೆಯ ಸ್ಪರ್ಧಾ ಸ್ಫೂರ್ತಿ ಮತ್ತು ಕ್ಲಾಸಿಕ್ ಕಾಂಪಿಟಿಷನ್ ವಿಷನ್ ಈ ಒಂದು ಪತ್ರಿಕೆಗಳು ಮಾಸಪತ್ರಿಕೆಗಳ ಮೂಲಕ ಬಹಳಷ್ಟು ಜ್ಞಾನವನ್ನು ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸಿರೋದು ನಾವು ಕಂಡಿದ್ದೇನೆ. ಹಾಗೆಯೇ ಈ ಒಂದು 25 ವರ್ಷದಲ್ಲಿ ಸುಮಾರು 11,000ಕ್ಕಿಂತ ಹೆಚ್ಚು ಸ್ಪರ್ಧಾರ್ಥಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅದು ಬಹಳ ಹೆಮ್ಮೆ ಪಡುವಂಥ ಒಂದು ವಿಚಾರ. ಈ ಒಂದು ಸಂಸ್ಥೆಯ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ನಡೆಸುವವರು ಯಾರು ಕೇಳದೇ ಇರೋರಿಲ್ಲ. ದೆಹಲಿ ಮತ್ತು ಹೈದರಾಬಾದ್ ಕೇಂದ್ರಗಳಲ್ಲಿ ಹೆಚ್ಚಿನ ಸ್ಪರ್ಧಾರ್ಥಿಗಳು ಇರುವಂಥ ಒಂದು ಸಂದರ್ಭ, ನಮ್ಮ ಧಾರವಾಡ ಕರ್ನಾಟಕದ ಹೃದಯ ಭಾಗ ಧಾರವಾಡದಲ್ಲಿ ಈ ಒಂದು ಸಂಸ್ಥೆ ಕಾರ್ಯಾಚರಿಸ್ತಾ ಇರೋದರಿಂದ ಎಲ್ಲ ಜಿಲ್ಲೆಗಳ ಸ್ಪರ್ಧಾರ್ಥಿಗಳಿಗೆ ಅಲ್ಲಿ ಬಂದು ತಯಾರಿ ನಡೆಸಲಿಕ್ಕೆ ಅತ್ಯಂತ ಅನುಕೂಲವಾಗಿದೆ. ನಾನು ಕೂಡ ನನ್ನ KS ಪರೀಕ್ಷೆಯ ಸಂದರ್ಭ ಧಾರವಾಡದಲ್ಲೇ ನನ್ನ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೆ. ನಾನು 2014 ಬ್ಯಾಚ್ನ KS ಅಧಿಕಾರಿ, 8ನೇ ರ್ಯಾಂಕ್ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೆ. ಸೊ ನನ್ನ ತಯಾರಿ ಸಂದರ್ಭ ಕೂಡ ನಾನು ಸ್ಪರ್ಧಾ ಸ್ಫೂರ್ತಿ ಮತ್ತು ಕಾಂಪಿಟೇಷನ್ ವಿಷನ್ ರೆಗ್ಯುಲರ್ ಆಗಿ ಓದ್ತಾ ಇದ್ದೆ. ಅದರಲ್ಲಿ ಬಹಳಷ್ಟು ನಾಲೆಡ್ಜನ್ನು ನಾನು ಪಡ್ಕೊಂಡಿದ್ದೇನೆ. ಮತ್ತು ಈ ಒಂದು KS ಎಕ್ಸಾಮಿಗೆ ಏನು ಬೇಕು ಅದನ್ನು ಬಹಳ ಅದಕ್ಕೆ ಪೂರಕವಾಗಿ ಇವರು ಕಂಟೆಂಟನ್ನು ತಯಾರಿ ಮಾಡ್ತಿದ್ದರು. ನಮಗೆ ತುಂಬ ಹೆಲ್ಪ್ ಆಗಿದೆ. ಈವನ್ ಅವರ ಒಂದು ಡೈಜೆಸ್ಟ್, ಲೈಕ್ ಇದು ಜನರಲ್ ಸ್ಟಡೀಸ್ 1, ಆ ಡೈಜೆಸ್ಟ್ ಅತ್ಯಂತ ವೈಡ್ ಕವರೇಜನ್ನು ತಗೊಂಡಿತ್ತು. ಎಲ್ಲ ಸಿಲೆಬಸ್ನ ಎಲ್ಲ ಮೆಟೀರಿಯಲನ್ನು ಅವರು ಕವರ್ ಮಾಡಿದರು. ಹಾಗೆಯೇ ಬಹಳಷ್ಟು ಜನರಿಗೆ ಮಾಕ್ ಇಂಟರ್ವ್ಯೂಗಳಿಗೆ ಪ್ರಾಕ್ಟೀಸನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅಪ್ಲೈ ಮಾಡಿದ್ದೆ, ಬಟ್ ಅವತ್ತು ಬರಲಿಕ್ಕಾಗಲಿಲ್ಲ. ಬಟ್ ಮಾಕ್ ಇಂಟರ್ವ್ಯೂ ತರಬೇತಿಯನ್ನು ಕೂಡ ಎಲ್ಲ ಅಭ್ಯರ್ಥಿಗಳಿಗೂ ಅವರು ಕೊಟ್ಟಿದ್ದಾರಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಕ್ಲಾಸಿಕ್ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಒದಗಿಸಲಿ. ಒಂದು ಉತ್ತಮವಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ವೇದಿಕೆಯನ್ನು ಎಲ್ಲ ನಮ್ಮ ಕರ್ನಾಟಕದ KPSC ಮತ್ತು KEA ಎಲ್ಲ ಕೊಡ್ತಾ ಇದ್ದಾರೆ. ಕ್ಲಾಸಿಕ್ ಸಂಸ್ಥೆ ಅವರಿಗೆಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಒಂದು ಆಶಾಕಿರಣ ಆಗಿದೆ. ಹಾಗಾಗಿ ಅವರೆಲ್ಲ ಇನ್ನೂ ಮುಂದಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತಾಗಬೇಕು ಅಂತ ನಾನು ಆಶಿಸ್ತೇನೆ. 25 ವರ್ಷ ಅಲ್ಲ, ಇನ್ನೊಂದು 50 ವರ್ಷ, 100 ವರ್ಷ ಕೂಡ ಕ್ಲಾಸಿಕ್ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಬೇಕಂತ ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ನಾನು ಒಂದು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಈ KS ಅಂತ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಲಿಕ್ಕೆ ನನಗೆ ಒಂದು ಸ್ಫೂರ್ತಿಯನ್ನು ನೀಡಿರುವಂಥ ಹಲವಾರು ಅಧಿಕಾರಿಗಳಿದ್ದಾರೆ, ಹಲವಾರು ಸಂಸ್ಥೆಗಳಿದೆ. ನಾವು ಡಿಗ್ರಿಯಲ್ಲಿ ಓದ್ತಿರ್ಬೇಕಾದ್ರೆ ಡೆಲ್ಲಿಯಲ್ಲಿರುವಂಥ ವಾಜಿರಾಮ್ ಮತ್ತು ರಾವ್ ಸ್ಟಡಿ ಸರ್ಕಲ್ ಇಂಥ ಕಡೆ ಹೋದರೆ ಮಾತ್ರ ನಾವು ಎಕ್ಸಾಮ್ಗೆ ತಯಾರಿ ಮಾಡ್ಬೋದು ಮತ್ತು ಯಶಸ್ಸು ಕಾಣ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ತಯಾರಿಯನ್ನು ಆರಂಭ ಮಾಡಿದ ನಂತರ ಬೇರೆ ಬೇರೆ ಪತ್ರಿಕೆಗಳು ಮತ್ತು ಕ್ಲಾಸಿಕ್ಕು ಸ್ಪರ್ಧಾ ಸ್ಫೂರ್ತಿದೆಲ್ಲ ಓದಿದಾಗ ಗೊತ್ತಾಯಿತು, ಎಲ್ಲರಿಗೂ ಸಮಾನ ಅವಕಾಶ ಇದೆ. ನಮ್ಮ ಪರಿಶ್ರಮ ಮತ್ತು ಸತತ ಶ್ರಮ ಮಾತ್ರ ಇದಕ್ಕೆ ಒಂದು ದಾರಿ ಅಂತ ಗೊತ್ತಾಯಿತು. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಇವತ್ತು ಇಂಟರ್ನೆಟ್ ಯುಗ, ನಿಮ್ಮ ಅಂಗೈಯಲ್ಲೇ ಎಲ್ಲ ಪ್ರಪಂಚ ಇದೆ. ನಿಮಗೆ ಬೇಕಾದ ಮಾಹಿತಿ ಎಲ್ಲ ನಿಮ್ಮ ಮೊಬೈಲ್ ಮತ್ತು ಕಂಪ್ಯೂಟ್ರಲ್ಲಿ ನಿಮಗೆ ಸಿಗುತ್ತೆ. ದೆಹಲಿಯಲ್ಲಿ ಕೂತು ಓದೋರಂಥ ವಿದ್ಯಾರ್ಥಿಗೆ ಮತ್ತು ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ಕೂತು ಓದುವಂಥ ವಿದ್ಯಾರ್ಥಿಗಳಿಗೂ ಇವತ್ತು ಸಮಾನ ಅವಕಾಶ ಇದೆ. UPSC ಆಗಲಿ, KPSC ಆಗಲಿ, ಈ ಥರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಅದಕ್ಕೆ ತಯಾರಿ ಮಾಡುವಾಗ ಇರಬೇಕಾಗಿರೋದು ಒಂದೇ, ನಮ್ಮ ಸಮಯದ ಮತ್ತು ಸಮಯದ ಮ್ಯಾನೇಜ್ಮೆಂಟು, ಹಾಗೆಯೇ ಸಿಲೆಬಸ್ ಮ್ಯಾನೇಜ್ಮೆಂಟ್. ಇದೆರಡು ಮಾಡಿದರೆ 100% ಯು ವಿಲ್ ಬಿ ಸಕ್ಸಸ್ಫುಲ್. ಹಾಗಾಗಿ
ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳುವಂಥ ಒಂದು ಕಿವಿಮಾತು ಏನಂದರೆ, ನಿಮ್ಮ ಸಿಲೆಬಸ್ಸು ನಿಮಗೆ ಗೊತ್ತಿರಬೇಕು, ಏನು ಓದಬೇಕಂತ ಗೊತ್ತಿರಬೇಕು. ಹಾಗೆಯೇ ಇವತ್ತು ಕಂಟೆಂಟ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ. ನೀವು ಇಂಟರ್ನೆಟ್ಗೆ ಹೋದರೆ ನಿಮಗೆ ಜಿ ಬಿ ಗಟ್ಟಲೆ ಕಂಟೆಂಟ್ ಸಿಗುತ್ತೆ. ಯಾವುದೇ ಬುಕ್ ಶಾಪಿಗೆ ಹೋದರೆ ನೀವು ಇಡೀ ಲೈಬ್ರರಿಯನ್ನು ಕೊಂಡ್ಕೊಂಡು ಬಂದರೂ ನಿಮಗೆ ಇನ್ನೂ ಏನೋ ಒಂದಿಷ್ಟು ಕೊರತೆ ಅಂತ ಅನಿಸುವಂಥ ಇದು ಇವತ್ತು ಪರಿಸ್ಥಿತಿ ಇದೆ. ಬಿಕಾಸ್ ಸಿಲೆಬಸ್ ಎಲ್ಲಿ ಏನು ಅಂತ, ಇದು ಏನು ಎವ್ರಿಥಿಂಗ್ ಅಂಡರ್ ದ ಸ್ಕೈ. ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಸಿಲೆಬಸ್ ಹೇಗಿದೆ, ಎವ್ರಿಥಿಂಗ್ ಅಂಡರ್ ದ ಸ್ಕೈಯನ್ನು ಕವರ್ ಮಾಡುವಂಥ ಸಿಲೆಬಸ್ ಇದು. ಆದರೆ ಆ ಸ್ಪರ್ಧೆಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದುವಾಗ ಏನಾಗುತ್ತೆ, ನಿಮಗೆ ಒಂದು ವಿಚಾರ ತಿಳ್ಕೊಂಡಿರಬೇಕು, ಎ ವೆಲ್ ಎಜುಕೇಟೆಡ್ ಇಂಡಿವಿಜುವಲ್ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎ ವೆಲ್ ಎಜುಕೇಟೆಡ್ ಇಂಡಿವಿಜುವಲ್. ಸೊ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ನೀವುಗಳೇ ತೀರ್ಮಾನ ಮಾಡಿ ಅದನ್ನ ನೀವೇ ಓದಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತರಬೇತಿ ಕೊಡುವಂಥ ಸಂಸ್ಥೆಗಳಿರ್ತವೆ, ಕ್ಲಾಸಿಕ್ ಅಂತ ಸಂಸ್ಥೆಗಳಿರ್ತವೆ, ಅವರು ಕೂಡ ಕ್ಯೂರೇಟೆಡ್ ಮೆಟೀರಿಯಲ್ಸನ್ನು ನಿಮಗೆ ಕೊಡ್ತಾರೆ. ಇದೆಲ್ಲವನ್ನು ಇಟ್ಕೊಂಡು 3 ಗಂಟೆ ಅವಧಿಯಲ್ಲಿ ನೀವೇನು ಬರೀಬೇಕು ಅಂತ ನೀವು ಆ ಸಿಲೆಬಸ್ ಮತ್ತು ನಿಮ್ಮ ಕೆಪ್ಯಾಸಿಟಿಯನ್ನು ನೋಡಿಕೊಂಡು ಅಪ್ ಟು 70-80% ಅಷ್ಟೇ ನಾವು ಅಲ್ಲಿ ಬರೀಲಿಕ್ಕಾಗೋದು, 100% ಬರೀಲಿಕ್ಕಾಗೋದಿಲ್ಲ. ಹಾಗಾಗಿ ಓದುವಾಗಲೇ ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಓದಬೇಕು. ಹಾಗಂತ ನೀವು 100% ಓದಲೇಬೇಕು, ಬಟ್ ನಾವು ಬರೀಲಿಕ್ಕಾಗೋದು 70-80% ಅಷ್ಟೇ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಓದುವಂಥ ಟೈಮಲ್ಲಿ ನೀವು ಸಿಲೆಬಸ್ ಮ್ಯಾನೇಜ್ಮೆಂಟ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಗ್ರೂಪನ್ನು ಒಂದು ಒಳ್ಳೆಯ ಗ್ರೂಪ್, ಒಂದು 3-5 ಜನರ ಒಳ್ಳೆಯ ಒಂದು ಸ್ಮಾಲ್ ಗ್ರೂಪ್ ಇಟ್ಕೊಂಡು ಚೆನ್ನಾಗಿ ಓದಿ ಯಾವುದೇ ಒಂದು ಪರೀಕ್ಷೆನೂ ಪಾಸಾಗ್ಬೋದು. ಸೊ ಎಲ್ಲ ಅಭ್ಯರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಉತ್ತಮವಾದ ಪ್ರಯತ್ನ ಮಾಡಿರಿ, ಒಂದು ಸಿನ್ಸಿಯರ್ ಎಫರ್ಟ್ ಮಾಡಿರಿ. ಹಾಗೆ ಮಾಡಿದಾಗ ನೀವು ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಸಕ್ಸಸ್ ಆಗೇ ಆಗ್ತೀರಿ, ಮತ್ತು ಮುಂದಕ್ಕೆ ನಿಮ್ಮ ಲೈಫಲ್ಲಿ ನಿಮಗೆ ಆ ಒಂದು ನಾಲೆಡ್ಜು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನೀವು ನಾರ್ಮಲ್ ಗ್ರ್ಯಾಜುಯೇಟ್ ಅಥವಾ ನಾರ್ಮಲ್ ಪೋಸ್ಟ್ ಗ್ರ್ಯಾಜುಯೇಟ್ಗಿಂತ ಒಂದು ಹಂತ ಮೇಲೆ ಇರ್ತೀರಿ, ನಿಮ್ಮ ನಾಲೆಡ್ಜಿಂದ ನೀವು ಒಂದು ಸ್ಟೇಜ್ ಮೇಲೆ ಇರ್ತೀರಿ. ಸೊ ಅದು ಯಾವತ್ತೂ ನಿಮ್ಗೆ ಕೈ ಬಿಡಲ್ಲ, ಆ ನಾಲೆಡ್ಜ್ ಯಾವತ್ತೂ ಕೈ ಬಿಡಲ್ಲ. ಸೊ ಬಟ್ ಸಿನ್ಸಿಯರಾಗಿ ಎಲ್ಲರೂ ಎಫರ್ಟ್ ಹಾಕಿರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಅವಕಾಶ ಕೊಟ್ಟಿದ್ದೀರ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳ ಕ್ಯೂ ಮಾತು ಹೇಳಲಿಕ್ಕೆ ಕ್ಲಾಸಿಕ್ ಸಂಸ್ಥೆಯವರು, ಅವರ ರಜತ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಈ ರೀತಿಯ ಅವಕಾಶನ ಕೊಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಸಂಸ್ಥೆಗೆ ಒಳ್ಳೆಯದಾಗಲಿ, ಎಲ್ಲ ಅಭ್ಯರ್ಥಿಗಳು ಒಳ್ಳೆಯದಾಗಲಿ. ಥ್ಯಾಂಕ್ ಯು.